Hi guys, welcome back to our channel Mary Tree. ಇವತ್ತು ನಾವು ಮೈಸೂರಲ್ಲಿ ಇನ್ನೊಂದು ಜಾಗ ಚಾಂಕೀಸ್ ಅಂದ್ಬಿಟ್ಟು ಒಂದೊತ್ತು ಅವ್ರ ಪ್ಲೇಸ್ಗೂ ಬಂದಿದ್ದೀವಿ. ಬನ್ನಿ ಹೋಗೋಣ, ಅಲ್ಲಿ ಏನು ಡಿಫ್ರೆಂಟ್ ಮೆನ್ಯೂಸ್ ಇದೆ ಅಂತ ನೋಡೋಣ. ಇದು ಕ್ಯಾಪ್ಸಿಕಮ್ ಚಿಲ್ಲಿ ಡೈ ಸ್ಯಾಂಡ್ವಿಚ್ ಅಂತ, ಓ ಸಿಗ್ನೇಚರ್ ಡಿಶ್. ಟೇಸ್ಟ್ ಮಾಡೋಣ. ಕ್ಯಾಪ್ಸಿಕಮ್ ಲೋಡೆಡ್, ಮತ್ತು ಆ ದಹಿ ಒಂದು ಕೋಟು ವಿತ್ ಚೀಸು, ಆಮೇಲೆ ಆನಿಯನ್ನು, ಕ್ಯಾರೆಟು, ಇದೆಲ್ಲನೂ ಸೇರಿದ್ರೆ ಒಳ್ಳೆ ಎಣ್ಣೆ ಟೇಸ್ಟು. ಈ ಥರ ಒಂದು ಸ್ಯಾಂಡ್ವಿಚ್ ನಾನು ಇದೆ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಸೂಪರ್ ಆಗಿದೆ. ಚಾಂಕೀಸಲ್ಲಿ ಇನ್ನೊಂದಿಷ್ಟ ಟ್ರೈ ಮಾಡ್ತಾ ಇದ್ದೀವಿ. ಸೊ ಸ್ಯಾಂಡ್ವಿಚ್ ಅಂದರೆ ನೀವು ಯಾವುದು ಅಮೇರಿಕನ್ ಸ್ಯಾಂಡ್ವಿಚ್ಚು ಇದೆಲ್ಲ ಕೇಳಿರ್ತೀರ, ಇದು ದೇಸಿ ಸ್ಯಾಂಡ್ವಿಚ್, ಚಕ್ಕುಲಿ ಸ್ಯಾಂಡ್ವಿಚ್ ಅಂತ ಕರಿತಾರೆ ಇದನ್ನು ಚಾಂಕೀಸಲ್ಲಿ. ಸೊ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ನಿಜವಾಗ್ಲೂ ಎಂಜಾಯ್ ಮಾಡಿ ತಿಂತಾರೆ. ಆ್ಯಕ್ಚುಲಿ ಚಕ್ಕುಲಿ ಸ್ಯಾಂಡ್ವಿಚ್ ಇದೆ ಫಸ್ಟ್ ಟೈಮ್ ನಾನು ಇಲ್ಲಿ ಕೇಳಿದ್ದೀವಿ, ಅದಕ್ಕೆ ಆರ್ಡ್ರ್ ಮಾಡಿದೆ. ತುಂಬ ಚೆನ್ನಾಗಿದೆ. ಮಿಂಟ್ ಲೆಮನ್ ಆಟ್ ಮೊಜಿಟೋ ಅಂತ ಜಸ್ಟ್ ಒಂದು ಸಿಪ್ ಮಾಡಿದೆ, ತುಂಬ ರಿಫ್ರೆಶಿಂಗ್ ಆಗಿದೆ. ಇನ್ನೂ ಟೇಸ್ಟ್ ಮಾಡ್ತಾನೆ ಇರ್ಬೇಕು ಅನಿಸ್ತದೆ. ಇದು ಇಲ್ಲಿ ಬಂದರೆ ಖಂಡಿತ ಟ್ರೈ ಮಾಡಿ. ತುಂಬ ಊಟ ಆದಮೇಲೆ ಇದೊಂದು ಮಿಂಟು ಲೆಮನ್ ಹಾಕಿ ಒಂದು ಮೊಜಿಕ ಕುಡಿದ್ರೆ ಹೊಟ್ಟೆಲಿರೋದೆಲ್ಲ ಪಕ್ಕ ಕರ್ಗೋಗುತ್ತೆ. ಅಷ್ಟು ಸೂಪರ್ ಆಗಿದೆ, ರಿಫ್ರೆಶಿಂಗ್ ಆಗಿದೆ, ಚೆನ್ನಾಗಿದೆ. ನೆಕ್ಸ್ಟು ಬ್ಲೂಬೆರಿ ಮೊಜಿಟೋ ಟ್ರೈ ಮಾಡ್ತಾ ಇದ್ದೀವಿ ಡ್ರಿಂಕ್ಸಲ್ಲಿ. ಸೊ ನೋಡೋದಕ್ಕೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಲೆಮನ್ನು, ಮಿಂಟು, ಬ್ಲೂಬೆರಿ, ಐಸ್ ಕ್ಯೂಬ್ಸ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ತುಂಬ ಕಲರ್ಫುಲ್ ಆಗಿದೆ, ಟ್ರೈ ಮಾಡ್ತಾ ಇದ್ದೀನಿ. ಆಸಮ್, ಒಂದೊಳ್ಳೆ ರಿಫ್ರೆಶಿಂಗ್ ಡ್ರಿಂಕ್ ಬೇಕು ಅಂತ ಹೇಳಿದ್ರೆ ಚಾಂಕೀಸ್ ಬನ್ನಿ. ಬ್ಲೂಬೆರಿ ಮೊಜಿಟೋ ಒಂದ್ಸಲ ಟ್ರೈ ಮಾಡಿ. ಇನ್ನೂ ಬೇರೆ ಬೇರೆ ಫ್ಲೇವರ್ಸ್ ಇದೆ. ಸೊ ಎಲ್ಲ ಒಂದು ಸೀಟ್ ಬಂದಾಗ ಒಂದನ್ನು ಟ್ರೈ ಮಾಡ್ಬೋದು. ಸೊ ಚೆನ್ನಾಗಿದೆ. ಸೊ ಐ ಆಮ್ ಎಂಜಾಯಿಂಗ್ ಇಟ್. ಮೈಸೂರಲ್ಲಿ ಒಂದೊಳ್ಳೆ ಚಾಟ್ಸ್ ತಿನ್ನಬೇಕು ಅಂತ ಹೇಳಿದ್ರೆ ಚಾಂಕೀಸ್ ಕಾರ್ನರ್ ಇದು ಪರ್ಫೆಕ್ಟ್ ಪ್ಲೇಸ್ ಆಗಿದೆ. ಸೊ ಇಲ್ಲಿ ಸಾಕಷ್ಟು ಜನ ಬಂದು ಹೋಗ್ತಾಯಿದ್ರು. ಸೊ ಮೆನ್ಯೂಸ್ ಕೂಡ ತುಂಬ ಇದೆ ಟೇಸ್ಟ್ ಮಾಡಲಿಕ್ಕೆ. ಫ್ರೆಂಡ್ ರಘು ಅವ್ರನ್ನ ಮೀಟ್ ಮಾಡ್ತಾಯಿದ್ದೀವಿ, ಅವರೇ ನಡೆಸ್ತಾ ಇರೋದು. ಸೊ ರಘು ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈ ಚಾಂಕಲ್ಸ್ ಎಂಬ ಐಡಿಯಾ ನಿಮಗೆ ಯಾವಾಗ ತೋಚಿದ್ದು, ಮತ್ತು ಈ ಎಷ್ಟು ವರ್ಷದಿಂದ ಇದನ್ನು ನಡೆಸ್ತಾ ಇದ್ದೀರಾ? ಸರ್, ಫ್ರಮ್ ಫಸ್ಟ್ ನವಂಬರ್ 2018 ಶುರು ಮಾಡಿದ್ದೀವಿ. ಇಟ್ ಈಸ್ ಸಿನ್ಸ್ ಇಟ್ ಈಸ್ ಅ ಸ್ಟಾರ್ಟಪ್. ಓಕೆ. ಏನು ಅಂತಂದರೆ ನಮಗೆ ನಾವೇ ಕೆಲಸ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಜಸ್ಟ್ ಒಂದು ಸ್ಮಾಲ್ ಐಡಿಯಾಯಿಂದ ಶುರು ಮಾಡಿದ್ದು. ಫಸ್ಟ್ ಬ್ಯಾಂಗ್ಳೂರಲ್ಲಿ ವರ್ಕಿಂಗಲ್ಲಿದ್ವಿ, ಅಲ್ಲಿ ರೂಮಲ್ಲಿದ್ದಾಗ ಇದನ್ನೆಲ್ಲ ಮಾಡಿ ಮಾಡಿ ತಿನ್ಕೊಳ್ತಾ ಇದ್ವಿ. ಯಾಕೆಂದರೆ ಮಂತ್ ಎಂಡ್ ಆದಾಗ ನಿಮಗೆ ಯೂಶಲಿ ಪಾಕೆಟ್ ಬರ್ನ್ ಆಗಿರುತ್ತೆ. ಹೌದು.
ಆ ಈ ಟೈಮಲ್ಲಿ ಮನೇಲೇ ಮಾಡ್ಕೊಂಡು ತಿನ್ನುವಂಥ ಜನರು ಮಾಡ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದು. ಇವಾಗ ಅದೇ ನನಗೆ ಲೈಫ್ ಸಪೋರ್ಟ್ ಆಗ್ತಾ ಇದೆ. ವೆರಿ ಗುಡ್, ತುಂಬ ಆನೆಸ್ಟಾಗಿ ಆನ್ಸರ್ ಮಾಡಿದ್ರು. ಓಕೆ, ಕೆಲವೊಂದು ಮೆನ್ಯೂಸ್ ಎಲ್ಲ ಟ್ರೈ ಮಾಡಿದ್ದೀವಿ, ನಾನಾಗಲಿ ಅಶ್ವಥ್ ಆಗಲಿ, ಎಲ್ಲನೂ ಚೆನ್ನಾಗಿತ್ತು. ನನ್ನ ಪ್ರಕಾರ ಮಕ್ಕಳಿಗೆಲ್ಲ ಇದೆಲ್ಲ ಸ್ವಲ್ಪ ಫಾಸ್ಟ್ ಮೂವಿಂಗ್ ಆಗಿರುತ್ತೆ. ನಿಮ್ದು ಏನು ಏನು ಕೊಡ್ತಾ ಇದ್ರ ಮೆನ್ಯೂಸ್? ನಿಮ್ದು ಟೈಮಿಂಗ್ಸ್ ಏನಿದೆ ಸರ್? ಸರ್, ನಮ್ಮದು ಟೈಮಿಂಗ್ಸ್ ಬಂದು 9:30 to 1:00, ಮತ್ತೆ 4:00 ಶುರು ಆದರೆ ಅಪ್ ಟು 10:00 ವರೆಗೂ ಇರ್ತೀವಿ. ಅವ್ರಿಗೆ ಆದ ಒಂದು ಟೇಸ್ಟು, ಒಂದು ಸ್ನ್ಯಾಕ್ಸ್ ಏನು ರೆಡಿ ಮಾಡ್ಕೋತಾರೋ ಅದನ್ನೇ ಇವತ್ತು ಅವರು ಒಂದು ಔಟ್ಲೆಟ್ನಾಗಿ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಸೊ ತುಂಬ ಗ್ರೇಟ್ ಸರ್, ಥ್ಯಾಂಕ್ ಯು. ಈ ಲೆವೆಲ್ಗೆ ನೀವು ಮಾಡ್ತಾ ಇರೋದು ಇನ್ನೂ ಸಕ್ಸಸ್ ಬರಬೇಕಂತ ನಮ್ಮ ಚಾನಲ್ ಪರವಾಗಿ ನಾನು ವಿಶ್ವಾಸ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಮಿಸ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೊಸದಾಗಿ ಯಾರಾದರೂ ಈ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಎಂಜಾಯ್ ದಿಸ್ ವಿಡಿಯೋ. ಬಾಯ್, ಸೀ ಯು ಇನ್ ಅನದರ್ ವಿಡಿಯೋ.